ಹಾಯ್ ಹಲೋ ನಮಸ್ತೆ, ನಾನು ರೋಹಿತ್. ನೀವು ನೋಡ್ತಿದ್ದೀರಾ ರಾಕ್ ರೋಹಿತ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಸಹ ಈ ರೀತಿಯಾಗಿ ಯೂಟ್ಯೂಬ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಅದು ಕೂಡ ಏರೋಪ್ಲೇನ್ ಮೋಡಲ್ಲಿ ಇಟ್ಟು ನಮ್ಮ ಒಂದು ಫೋನ್ನ ಏರೋಪ್ಲೇನ್ ಮೋಡ್ನ ಆನ್ ಮಾಡಿಬಿಟ್ಟು ನೀವು ಡಾಟಾ ಕನೆಕ್ಷನ್ನ ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಫೋರ್ಸ್ LTE ಓನ್ಲಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಜಸ್ಟು ನೀವು ಫೋರ್ಸ್ LTE ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಜಾಸ್ತಿ MB ಇಲ್ಲ, ಜಸ್ಟು 4 to 5 MB ಇದೆ ಅಷ್ಟೇ. ನೆಕ್ಸ್ಟ್ ನಾವು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಅಲೋ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿ ಈ ರೀತಿಯಾದಂಥ ಇಂಟರ್ಫೇಸ್ ಇರುತ್ತೆ. ಈಗ ನೀವೇನು ಮಾಡಿ ಅಂದರೆ, ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಏರೋಪ್ಲೇನ್ ಮೋಡ್ನ ಆನ್ ಮಾಡ್ಕೊಳ್ಳಿ. ಡಾಟಾ ಕನೆಕ್ಷನ್ನು ಪ್ರತಿಯೊಂದು ಕೂಡ ಆಫ್ ಮಾಡಿ. ಇಲ್ಲಿ ನಾನು ಡೈರೆಕ್ಟು ಮೊಬೈಲ್ ಸೆಟ್ಟಿಂಗ್ ಮುಖಾಂತರನೇ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಏರೋಪ್ಲೇನ್ ಮೋಡು ಆನ್ ಆಯಿತು. ನಾವೀಗ ಏನು ಮಾಡೋಣ, ಬ್ಯಾಕ್ ಬಂದು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ Method 2 ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ರೇಡಿಯೋ ಪವರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ನಾವು ಅನೇಬಲ್ ಮಾಡ್ಕೊಬೇಕಾಗುತ್ತೆ, ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ಕೆಲವು ಒಂದು ಮೊಬೈಲ್ಸ್ಗಳಿಗೆ ಮೇಲೆ 3 ಡಾಟ್ ಇರುತ್ತೆ, ಕೆಲವೊಂದಿಷ್ಟು ಮೊಬೈಲ್ಗಳಿಗೆ ಕೆಳಗಡೆ 3 ಡಾಟ್ ಬಂದು ಮೋರ್ ಅಂತ ಇರುತ್ತೆ. ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಡಾಟಾ ಕನೆಕ್ಷನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಈಗ ನೀವು ಬ್ಯಾಕ್ ಬಂದು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ, ನಾರ್ಮಲ್ ಆಗಿ ನೀವು ಡಾಟಾ ಕನೆಕ್ಷನ್ನ ಆನ್ ಮಾಡಿದಾಗ ಯಾವ ರೀತಿ ವರ್ಕ್ನ ಮಾಡ್ತೀರೋ ಸೇಮ್ ಅದೇ ಸ್ಪೀಡಲ್ಲಿ ಅದೇ ಥರ ವರ್ಕ್ ಆಗುತ್ತೆ. ನಿಮಗೆ ಯಾರಾದರೂ ನಾರ್ಮಲ್ ಕಾಲ್ ಏನಾದರೂ ಮಾಡಿದ್ರು ಅಂದರೆ ಅವ್ರಿಗೆ ಸ್ವಿಚ್ ಆಫ್ ಅಂತ ಬರುತ್ತೆ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಬರುತ್ತೆ. ಬಟ್ ನೀವು ನೆಟ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನಾವೀಗ ಡಾಟಾ ಕನೆಕ್ಷನ್ ಆಫ್ ಮಾಡಿಕೊಂಡು ಏರೋಪ್ಲೇನ್ ಮೋಡಲ್ಲಿ ಇಟ್ಟು ಡಾಟಾನ ಯೂಸ್ ಮಾಡ್ಬೋದು. ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೆ ಕಾಲು ಬರೋದಿಲ್ಲ, ಬಟ್ ವಾಟ್ಸಪ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕಾಲ್ ಮಾಡಿದ್ರೆ ಬರುತ್ತೆ, ಯಾಕಂದರೆ ಅದು ಡಾಟಾ ಕನೆಕ್ಷನಿಂದ ವರ್ಕ್ ಆಗುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಡಾಟಾ ಕನೆಕ್ಷನಿಂದ ವರ್ಕ್ ಆಗೋ ಪ್ರತಿ ಕಾಲ್ಗಳು ಸಹ ಬರ್ತವೆ. ಅದೇ ನಿಮಗೆ ನಾರ್ಮಲ್ ಆಗಿ ಫೋನ್ ನಂಬರ್ಗೆ ಡಯಲ್ ಮಾಡಿದ್ರೆ ಖಂಡಿತ ನಿಮಗೆ ಫೋನ್ ಬರೋದಿಲ್ಲ, ನಿಮ್ಮ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂತ ಶೋ ಆಗುತ್ತೆ. ನೀವು ಡಾಟಾ ಕನೆಕ್ಷನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಈ ವಿಡಿಯೋ, ಈ ಟ್ರಿಕ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಪ್ರತಿಯೊಬ್ಬ ಮೊಬೈಲ್ ಯೂಸರ್ಗೂ ಸಹ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.